ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲಾಸ್ಟ್ ವಿಡಿಯೋದಲ್ಲಿ ಒಂದು ಕರ್ನಾಟಕ ವಿಧಾನಸಭೆಯ ಒಂದು ಸೆಷನ್ ನಡೀಬೇಕಾದ್ರೆ ಏನು ಒಂದು ಕ್ವಶನ್ ಅವರ್ ಅಲ್ಲಿ ಕಂಡಕ್ಟ್ ಆಗುತ್ತೋ, ಸೊ ಆ ಒಂದು ಅವಧಿಯಲ್ಲಿ ಈ ಪ್ರಿಯಾಂಕ್ ಖರ್ಗೆಯವರು ಬಿ ಸಿ ನಾಗೇಶ್ವರ್ಗೆ ಈ ಶೈಕ್ಷಣಿಕ ಇಲಾಖೆಯಲ್ಲಿರ್ತಕ್ಕಂಥ ಕೆಲವೊಂದು ಖಾಲಿ ಹುದ್ದೆಗಳ ಸಂಬಂಧ ಅಂಕಿಅಂಶಗಳ ಸಮೇತ ಮಾಹಿತಿಯನ್ನು ಕೇಳಿ ಅಂತ ಹೇಳಿದರು. ಅದಕ್ಕೆ ಬಿ ಸಿ ನಾಗೇಶ್ ಅವರು ಏನು ಒಂದು ಆನ್ಸರ್ ಮಾಡಿದರು, ಆ ಒಂದು ಕಾಪಿಯನ್ನು ಇಟ್ಕೊಂಡು ನಿಮಗೆ ವಿಡಿಯೋನ ಮಾಡಿದೆ. ಅದರಲ್ಲಿ ಸೊ ಭಾಳ ಮುಖ್ಯವಾಗಿ ಜಿ ಪಿ ಎಸ್ ಟಿ ಆರ್ಗೆ ಸಂಬಂಧಪಟ್ಟಂಥ ಒಂದಷ್ಟು ವಿಷಯಗಳು ಉಲ್ಲೇಖ ಆಗಿತ್ತು, ಅದನ್ನು ಕೂಡ ನಿಮ್ಗೆ ಹೇಳಿದೆ. ಈಗ ಅದರಿಂದ ಆಚೆಗೆ ಈ ಹೈಸ್ಕೂಲ್ ರಿಕ್ರೂಟ್ಮೆಂಟ್ ಬಗ್ಗೆ ಒಂದಷ್ಟು ವಿಷಯಗಳನ್ನು ನಿಮಗೆ ಉಲ್ಲೇಖ ಮಾಡಬೇಕು, ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ. ಸೊ ಈಗ ಅವೆಲ್ಲವನ್ನು ನಿಮಗೆ ಹೇಳೋ ಪ್ರಯತ್ನ ಮಾಡ್ತಾಯಿದ್ದೀನಿ. ಆ್ಯಂಡ್ ಬಿಫೋರ್ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ದಿಸ್ ವಿಡಿಯೋ, ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ಶ್ರೀಮತಿ ಪ್ರಿಯಾಂಕ್ ಖರ್ಗೆ ಅಂತ ಹೇಳಿಬಿಟ್ಟಿದೆ, ಕ್ಷಮೆ ಇರಲಿ. ಆ್ಯಕ್ಚುಲಿ ಅದು ಶ್ರೀ ಪ್ರಿಯಾಂಕ್ ಖರ್ಗೆ ಹಂಗೆ ಹೇಳಬೇಕಿತ್ತು. ನಾನು ಅಲ್ಲಿ ಲಿಟಲ್ ಬಿಟ್ ಮಿಸ್ಟೇಕ್ ಆಗಿ ಈವನ್ ಆ ಕಾಪಿಯಲ್ಲೂ ಕೂಡ ಅವರು ತಪ್ಪಾಗಿ ಪ್ರಿಂಟ್ ಮಾಡಿದ್ದಾರೆ, ಬಟ್ ವಾಟ್ ಎವರ್ ಇಟ್ ಮೇ ಬಿ, ನಾವು ಅದನ್ನು ಓದ್ಕೊಂಡು ಪ್ರಿಪೇರ್ ಆಗಿ ನಿಮಗೆ ಹೇಳಬೇಕಾದ್ರೆ ಸರಿಯಾಗಿ ಹೇಳಬೇಕಿತ್ತು, ಒಂದು ಸಣ್ಣ ಪ್ರಮಾಣದಲ್ಲಿ ದೋಷ ಆಗಿದೆ, ಕ್ಷಮೆ ಇರಲಿ. ಆ್ಯಂಡ್ ವಿ ವಿಲ್ ಮೇಕ್ ಇಟ್ ದಟ್ ಕರೆಕ್ಟ್ ಎಗೇನ್ ಆ್ಯಂಡ್ ಎಗೇನ್, ಯಾಕೆಂದರೆ ಪ್ರತಿ ಸಲ ವಿಡಿಯೋ ಮಾಡಬೇಕಾದರೂ ಎಲ್ಲೆಲ್ಲಿ ಏನೇನು ತಪ್ಪಾಗುತ್ತೆ ಅವೆಲ್ಲ ಕರೆಕ್ಷನ್ ಮಾಡಿಕೊಂಡು ತಿದ್ದುಕೊಂಡು ನಿಮಗೆ ರೆಪ್ರೆಸೆಂಟ್ ಮಾಡೋ ಪ್ರಯತ್ನ ಮಾಡ್ತಾ ಇರ್ತೀನಿ. ಸೊ ಅಭಿಷೇಕ್ ಬರೋಣ. ಈಗ ಹೈಸ್ಕೂಲ್ದು ನೋಡಿ, ಇಲ್ಲಿ ಬಿ ಸಿ ನಾಗೇಶ್ವರು ಒಂದು ಆನ್ಸರ್ ಮಾಡಿದ್ದಾರೆ, ಅಂದರೆ ಒಂದು ಕ್ವಶನ್ ಅವರಲ್ಲಿ ಏನು ಭಾಳ ಪ್ರಮುಖವಾಗಿ, ರಾಜ್ಯದ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವ ಒಟ್ಟು 2500 ಹುದ್ದೆಗಳನ್ನು ಭರ್ತಿ ಮಾಡಲು ಕೇಂದ್ರೀಕೃತ ದಾಖಲಾತಿ ಘಟಕ ಬೆಂಗಳೂರು, ಅಂದರೆ ಪ್ರತಿಯೊಂದು ಗೌರ್ಮೆಂಟ್ ಆರ್ಡರ್ ಅಥವಾ ಒಂದು ಲೆಟರ್ಗೆ ಒಂದು ಅಂಕಿ ಒಂದು ಅದಕ್ಕೆ ಒಂದು ಸಂಖ್ಯೆ ಅಂತ ಇರುತ್ತೆ. 13/9/2022 ಆಯುಕ್ತರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಬೆಂಗಳೂರು ಇವರಿಗೆ ತಿಳಿಸಲಾಗಿದೆ. ಇದೇನು ಹೊಸ ವಿಚಾರ ಅಲ್ಲ, ಇದೇನು ಹೊಸ ಉತ್ತರ ಅಲ್ಲ, ಯಾರೋ ಎಜುಕೇಷನ್ ಮಿನಿಸ್ಟರ್ ಕೊಟ್ಟಿರುವಂಥದ್ದು ಇದು. ಆಲ್ರೆಡಿ ಈಗಾಗಲೇ ಶಿಕ್ಷಣ ಇಲಾಖೆ ಆಯುಕ್ತರಿಗೆ ಇವರು ಹೇಳಿರುವಂಥದ್ದು ಇಮಿಡಿಯೇಟ್ ಕನ್ಫರ್ಮ್ ಮಾಡಿ ಅಂತ ನಮಗೆ ನಿಮಗೆ ಎಲ್ಲರಿಗೂ ಗೊತ್ತಿದೆ. ನೋಡಿ, ಇದುವರೆಗೂ ಈ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಸಂಬಂಧ ಇಲಾಖೆಯಿಂದ ಬಂದಿರತಕ್ಕಂಥದ್ದು ಕೆಲವೇ ಕೆಲವು ದಾಖಲೆಗಳು ಮಾತ್ರ. ಅದರಲ್ಲಿ ಮೊದಲನೇದು ಬಂದು ಜನವರಿಯಲ್ಲಿ, ಅಂದರೆ 2021 ಜನವರಿಯಲ್ಲಿ ಅತಿ ತುರ್ತು ಅಂತ ಹೇಳಿ ಒಂದು ಜ್ಞಾಪನಾ ಪತ್ರವನ್ನು ಬಿಡುಗಡೆ ಮಾಡಿದರು. ಸೊ ಆಫ್ಟರ್ ವರ್ಡ್ಸ್ ಅದಾದ ನಂತರದಲ್ಲಿ ಎಗೇನ್ 2022 ಮೇ ಬಿ ಸೆಪ್ಟೆಂಬರ್ ಅಕ್ಟೋಬರ್ ಅವಧಿಯಲ್ಲಿ ಸುತ್ತೋಲೆ ಒಂದು ಬಿಡುಗಡೆ ಮಾಡಿದರು. ಅದು ಬಿಟ್ಟರೆ ಇಲ್ಲಿಯವರೆಗೆ ಯಾವುದೇ ರೀತಿಯ ಒಂದು ಅಧಿಕೃತವಾದ ಆದೇಶ ಬಂದಿಲ್ಲ. ಸೊ ಅದಾದಮೇಲೆ ಬಿ ಸಿ ನಾಗೇಶ್ವರನ್ ಹೇಳಿದ್ದಾರೆ, ಎಜುಕೇಷನ್ ಮಿನಿಸ್ಟರು, ಅವರ ಅಫಿಷಿಯಲ್ ಟ್ವಿಟರ್ ಖಾತೆಯಿಂದ ಸಾಕಷ್ಟು ಹೇಳಿದರು ಅವರು, ನಾವು 2500 ಈ ಹೈಸ್ಕೂಲ್ ರಿಕ್ರೂಟ್ಮೆಂಟ್ ಮಾಡ್ತೀವಿ ಅಷ್ಟು ಹುದ್ದೆಗಳಿಗೆ ಅಂತ. ಫೆಬ್ರವರಿಯಲ್ಲಿ ನಾವು ಆದೇಶವನ್ನು ಮಾಡಿದ್ದೀವಿ ಅಂತ ಹೇಳಿದರು ಅವರೇ ಒಂದು ಮೀಡಿಯಾದ ಮುಂದೆ, ಬಟ್ ಇಲ್ಲಿವರೆಗೂ ಯಾವುದೂ ಆಗಿಲ್ಲ. ಫಸ್ಟ್ ವೀಕ್ ಕಂಪ್ಲೀಟ್ ಆಯಿತು, ಸೆಕೆಂಡ್ ವೀಕ್ ಕಂಪ್ಲೀಟ್ ಆಯಿತು, ಇನ್ನೊಂದು ಸ್ವಲ್ಪ ದಿನ ಹೋದರೆ ಇಡೀ ಫೆಬ್ರವರಿ ತಿಂಗಳೇ ಕಂಪ್ಲೀಟ್ ಆಗಿಬಿಡುತ್ತೆ. ಈಗ ಹೀಗಿರಬೇಕಾದ್ರೆ ಇನ್ನು ಫೆಬ್ರವರಿಯಲ್ಲಿ ಮಾಡ್ತೀವಿ ಅನ್ನೋದು ಏನು ಹೇಳಿಕೆ ಕೊಟ್ಟರು ಅದನ್ನು ಎಲ್ಲರೂ ಮರಿಬೇಕಾಗುತ್ತೆ. ಈಗ ಇನ್ನು ಮಾರ್ಚ್ ಏಪ್ರಿಲ್ ಬಂತು ಅಂದರೆ ಇನ್ನು ಎಲೆಕ್ಷನ್ ಕೌಂಟೌನ್ ಸ್ಟಾರ್ಟ್ ಆಗಿದೆ, ಈಗ ಎಲೆಕ್ಷನ್ಗೆ ಆಲ್ರೆಡಿ. ಈಗ ಆಮೇಲೆ ಭಾಳ ಪ್ರಮುಖವಾಗಿ ಈಗಾಗಲೇ BJP ಸರ್ಕಾರದ ಒಂದು ಕೊನೆಯ ಬಜೆಟ್ ಏನಿದೆ ಅದು ವಿಧಾನಸಭೆಯಲ್ಲಿ ಈಗ ಆಲ್ರೆಡಿ ಮಂಡನೆ ಮಾಡಿದ್ದಾರೆ. ಇವೆಲ್ಲದರ ಮಧ್ಯದಲ್ಲಿ ಹೇಗೆ ಇವರು ಹೈಸ್ಕೂಲ್ ರಿಕ್ರೂಟ್ಮೆಂಟ್ಗೆ ಆದೇಶವನ್ನು ಹಾಕ್ತಾರೋ ಇಲ್ವೋ, ಆಮೇಲೆ ಮುಖ್ಯವಾಗಿ ಇನ್ನೊಂದು ವಿಷಯವನ್ನು ಹೇಳೋದಾದರೆ ಈ GPSTR ನೇಮಕ ಪ್ರಕ್ರಿಯೆ ಒಂದು ಇಶ್ಯೂಸ್ ಏನಿದೆ, ಇದು ಬಿಫೋರ್ ಆ್ಯಕ್ಷನ್ ಎಲ್ಲವೂ ಇದು ಕಂಪ್ಲೀಟ್ ಆಗುತ್ತೋ, ಇವೆಲ್ಲವೂ ಕೂಡ ನಿಮಗೇನಾಗ್ಬಿಡದೆ ಪ್ರಶ್ನೆಗಳಾಗಿ ಉಳ್ಕೊಂಡಿದ್ದೆ. ಹಾಗಾಗಿ ಸೊ ಎಜುಕೇಷನ್ ಮಿನಿಸ್ಟ್ರೇ ನಿಮಗೆ ನಿಖರವಾಗಿ ಮಾಹಿತಿಯನ್ನು ಕೊಡದೇ ಇದ್ದಾಗ ಏನಾಗುತ್ತೆ, ನೀವು ಯಾವುದೇ ಯೂಟ್ಯೂಬರ್ ಕೇಳಿದ್ರೂ ನಿಮಗೆ ಸ್ಪೆಸಿಫಿಕ್ ಡೇಟ್ಸ್ ಆಗಲಿ ಅಥವಾ ಸ್ಪೆಸಿಫಿಕ್ ಮಂತ್ ಆಗಲಿ ನಿಮ್ಗೆ ಹೇಳಲಿಕ್ಕಾಗಲ್ಲ. ಇಂಥ ಒಂದು ತಿಂಗಳಲ್ಲಿ ಒಂದು ಈ ರೀತಿಯ ಒಂದು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸೊ ಆದೇಶ ಇಲಾಖೆಯಿಂದ ಬಿಡುಗಡೆ ಆಗುತ್ತೆ ಅನ್ನೋದ್ರ ಸಂಬಂಧ ಯಾರೂ ಕೂಡ ಹೇಳಲಿಕ್ಕೆ ಖಂಡಿತವಾಗಲೂ ಸಾಧ್ಯ ಇಲ್ಲ. ಇದು ನಿಮ್ಗೆ ಗಮನಕ್ಕಿರಲಿ, ಅದು ಏನಿದ್ರು ಫೈನಲಿ ಶಿಕ್ಷಣ ಇಲಾಖೆಯಿಂದನೇ ಬರಬೇಕದು. ಅಥವಾ ಇನ್ ಕೇಸ್ ಅವರು ಟ್ವಿಟರಲ್ಲಿ ಇಂಥ ಒಂದು ಮಂತಲ್ಲಿ ನಾವು ಡೆಫಿನೆಟಲ್ಲಿ ನಾವು ಕಾಲ್ಫರ್ ಮಾಡೇ ಮಾಡ್ತೀವಿ ಅಂತ ಅವರು ನಿಮಗೆ ಬಿಫೋರ್ ದಟ್ ಮಾಹಿತಿಯನ್ನು ಕೊಡಬೇಕು. ಇವೆರಡನ್ನೂ ಮಾಡದೆ ಸುಮ್ಮನೆ ಮೌಖಿಕವಾಗಿ ಹೇಳುವಂಥದ್ದು, ಸೊ ಭರವಸೆಯ ರೀತಿಯಲ್ಲಿ ಟ್ವಿಟರಲ್ಲಿ ಒಂದು ಟ್ವೀಟ್ ಮಾಡುವಂಥದ್ದು, ಇವೆಲ್ಲ ಏನೇ ಮಾಡಿದ್ರೂ ಯಾರೂ ಕೂಡ ನಿಮಗೆ ಒಂದು ನಿಖರವಾದಂಥ ಡೇಟ್ ಆಗಲಿ ಮಂತ್ ಆಗಲಿ ಇಂಥ ದಿನ ಅಥವಾ ಇಂಥ ಒಂದು ಮಂತಲ್ಲಿ ಕಾಲಾಗುತ್ತೆ ಅಂತ ಯಾರೂ ಅಂದ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ದಿಸ್ ಇನ್ಫಾರ್ಮೇಷನ್ ಶುಡ್ ಬಿ ಕಮ್ ಫ್ರಮ್ ರೆಸ್ಪಾನ್ಸಿಬಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್, ಅಲ್ಲಿಂದ ಬರೋ ತನಕ ಯಾರೂ ಕೂಡ ನೀವು ಸೊ ಯಾರನ್ನೇ ಕೇಳಿದ್ರು ಇದೇ ಉತ್ತರ ಬರೋದು. ಸೊ ಹಾಗಾಗಿ ದಯಮಾಡಿ ನಿಮಗೆಲ್ಲ ಸೊ ಅಂಬಲ್ ರಿಕ್ವೆಸ್ಟು, ವೆಯ್ಟ್ ಮಾಡಿ, ಅದು ಎಜುಕೇಷನ್ ಡಿಪಾರ್ಟ್ಮೆಂಟಿಂದ ಬರೋ ತನಕನೂ ಹೇಳಲಿಕ್ಕಾಗಲ್ಲ. ಸೊ ಮತ್ತೆ ನೀವು ಯಾವಾಗ ಬರ್ಬೋದು ಸರ್, ಯಾವಾಗ ಕಾಲ್ಫರ್ ಆಗ್ಬೋದು ಸರ್, ಇವೆಲ್ಲ ಕ್ವಶನ್ಸ್ ಕೇಳಿದ್ರೆ ಆ್ಯಂಡ್ ವಿ ಆರ್ ಅನೇಬಲ್ ಟು ಆನ್ಸರ್ಸ್, ಖಂಡಿತವಾಗಲೂ ನಾವು ಆನ್ಸರ್ ಮಾಡಲಿಕ್ಕಾಗಲ್ಲ. ಸೊ ಇದು ನಿಮಗೆ ಗೊತ್ತಿರಲಿ. ನೋಡೋಣ, ಈ GPSTR ಅಂತಿಮ ಹಂತ ಅಂತ ಹೇಳಿದ್ದಾರೆ ಪ್ರಕ್ರಿಯೆ, ಬಟ್ ಆದರೆ ಅಂತಿಮ ಹಂತ ಅಂದರೆ ಏನು ಅಂದರೆ ಅವ್ರು ಹೇಳಬೇಕಲ್ಲ, ಈಗ 1:1 ಅವ್ರು ಮತ್ತೆ ಬಿಡ್ತಾರೋ, ಪ್ರಾವಿಜನಲ್ ಲಿಸ್ಟ್ ಬಿಡಬೇಕಾ ಬಿಡ್ತಾರೋ ಅಥವಾ ಏನು ಕತೆ, ಅವ್ರದ್ದು ಪ್ರೊಸೀಜರ್ ಹೆಂಗೆಲ್ಲ ನಡೀತಾ ಇದೆ. ಆ್ಯಂಡ್ ಮತ್ತು ಇದು ಬಿಫೋರ್ ಎಲೆಕ್ಷನ್ ಆ ಒಂದು ಲಿಸ್ಟನ್ನು ಅನೌನ್ಸ್ ಮಾಡ್ತಾರೋ, ಇದು ಯಾವುದು ಹೇಳಿಲ್ಲ ಅವರು, ಅಟ್ಲೀಸ್ಟ್ ಅದ್ರ ಬಗ್ಗೆ ನೀಟಾಗಿ ಹೇಳಿದರೆ
ಒಂದು ಕ್ಲಾರಿಟಿ ಸಿಕ್ಬಿಡೋದು ಎಲ್ಲರಿಗೂ. ಈಗ ಏನಾಗುತ್ತೋ, ಏನು ಕತೆ, ಯಾವಾಗ ಬಿಡ್ತಾರೋ, ನೆಕ್ಸ್ಟು ಇದ್ರ ಪ್ರಕ್ರಿಯೆಗಳು ಹೇಗೆಲ್ಲ ನಡೀತಿದೋ ಇವೆಲ್ಲ ಗೊತ್ತಾಗಬೇಕು ಅಂದರೆ ಸೊ ಅವರು ಸರಿಯಾದ ರೀತಿಯಲ್ಲಿ ಈ ಮೆಸೇಜಸ್ಸನ್ನು ಪಾಸ್ ಮಾಡಬೇಕು ಅಥವಾ ಇನ್ಫಾರ್ಮೇಷನ್ಸ್ ಕನ್ವೆ ಮಾಡಬೇಕು. ಇದ್ಯಾವುದು ಆಗದೇ ಇದ್ದಾಗ ಸೊ ಅಲ್ಲಲ್ಲಿ ಏನಾಗುತ್ತೆ, ಪ್ರಶ್ನೆಗಳು ಪ್ರಶ್ನೆಗಳಾಗಿಯೇ ಉಳ್ಕೊಳ್ಳುತ್ತೆ. ಇದಿಷ್ಟನ್ನು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾದರೂ ಇದಕ್ಕೆ ಸಂಬಂಧಪಟ್ಟಂಥ ಸೊ ಯಾವುದೇ ಒಂದು ಮಾಹಿತಿ ಬಂದರೆ ಡೆಫಿನೆಟ್ಲಿ ನಮ್ಮ ಚಾನಲ್ ಮುಖಾಂತರವಾಗಿ ಎಲ್ಲವನ್ನು ನಿಮಗೆ ಹೇಳೋ ಪ್ರಯತ್ನ ಮಾಡ್ತೀನಿ. ಸೊ ಅಲ್ಲಿಯ ತನಕ ಎಲ್ರಿಗೂ ಶುಭವಾಗಲಿ. ಟೇಕ್ ಕೇರ್. ವಿಲ್ ಬಿ ಬ್ಯಾಕ್ ಅಗೇನ್. ಹ್ಯಾವ್ ಎ ನೈಸ್ ಟೈಮ್.